ಯಾಕೋ ಈ ಚಿತ್ರ ಸುದ್ದಿಗಳು ಚಿತ್ರಗಳಿಗಿಂತ ಬೇರೆ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಬರ್ತಾ ಇಲ್ಲ ಅದು ಯಾರು ಡಿಸ್ಕಶನ್ಗೆ ಬರ್ತಾ ಇಲ್ಲ ಯಾವ್ದು ಒಳ್ಳೆ ಮೂವಿ ಬಂದಿರೋದು ರಿಲೀಸ್ ಅನ್ಫಾರ್ಚುನೇಟ್ಲಿ ದರ್ಶನ್ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲದ ಕಥೆಲ್ಲ ಮುಗಿಯಿತೇನು ಅಂತ ನಾನು ಲೆಕ್ಕ ಹಾಕೊಂಡೆ ಈಗ ನೋಡಿದ್ರೆ ಇದ್ದ ಇಂದ್ರಜಿತ್ ಲಂಕೇಶ್ ಇವತ್ತು ಒಂದು ಮಾತನ್ನು ಆಡಿದ್ರು ದರ್ಶನ್ ನಾಲ್ಕು ಜನದ ಮೇಲೆ ಅಲ್ಲೆ ಮಾಡಿದ್ದಾರೆ ಅವ್ರ ಸ್ನೇಹಿತ ಹರ್ಷ ಅವ್ರು ಯಾವುದೋ ಹೋಟೆಲ್ನಲ್ಲಿ ನಲ್ಲಿ ಆಮೇಲೆ ಅದು ಯಾವುದೋ ಸಂದೇಶ ದಿ ಪ್ರಿನ್ಸ್ ಅಂತ ಮೈಸೂರಿನಲ್ಲಿ ಒಂದು ಹೋಟೆಲು ಶ್ರೀರಂಗಪಟ್ಟದಲ್ಲಿ ಯಾವುದೋ ತೋಟದಲ್ಲಿ ಎಲ್ಲರ ಮೇಲೂ ಅಲ್ಲಿ ಎಲ್ಲರ ಮೇಲೆ ಹಳೆ ಮಾಡಿದಾರೆ ಕಂಟ್ರಿ ಅವ್ರು ಅಂತ ಅಂದ್ಬಿಟ್ಟು ಇವರು ಸರಿ ಮೈಸೂರಿನ ಹೋಟೆಲ್ನಲ್ಲಿ ಒಬ್ಬರು ವೆಯ್ಟರ್ ಅಂದರೆ ಕೆಲಸ ಮಾಡೋರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸನ್ನು ಕೇತಕದ್ರು ಅವತ್ತಿನ ಸಿ ಟಿ ವಿ ಫೋಟೋ ಫುಟೇಜ್ ಏನಿದೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹೋಟೆಲ್ನವರು ಹೊಡೆದಿಲ್ಲ ಅನ್ನೋದು ರಾಘವೇಂದ್ರ ಸ್ವಾಮಿ ಮೇಲೆ ಹಣೆ ಮಾಡಿಡ್ಲಿ ಅಂತೇಳಿ ಒಳ್ಳೆ ಕಥೆ ಆಯ್ತಲ್ಲ ಇದು ಎಲ್ಲ ದೇವ್ರತ್ರ ಹಾಂ ಎಲ್ಲ ದೇವ್ರ ಹತ್ರ ಬ್ಯೂಟಿಫುಲ್ ಹ್ಞೂ ಅಂತ ಹೇಳಿದ್ದಾರೆ ಇರಲಿ ಈ ಲೋನ್ ಕೇಸು ಸಿ ಡಿ ಕೇಸು ಅಥವಾ ಯಾವುದೋ ಡ್ರಗ್ ಕೇಸು ಎಲ್ಲ ಹಿಂಗೆ ಆಗ್ತಿದೆ ದೊಡ್ಡವರೆಲ್ಲ ಒತ್ತಡ ತರೋದು ಬಚಾವ್ ಹಾಕೊಂಡು ಹೋಗೋದು ಬಡವರೆಲ್ಲ ತಗೊಳಾಕೊಂಡು ಹೋಗೋದು ಅದು ಕರೆಕ್ಟು ಬಿಡ್ರಿ ಈ ಕೇಸು ಅಂತಲ್ಲ ಬೇರೆ ಕೇಸ್ಗಳು ನೋಡ್ಬಿಟ್ರೆ ದೊಡ್ಡವರಿದ್ರೆ ಎಲ್ಲ ಮುಚ್ಚಾಕೋಬೋದು ಸಣ್ಣವರಿದ್ರೆ ಸಿಕ್ಕಾಕೊಂಡು ಸಾಯಿರಿ ಅಂತ ಇದು ಪ್ರಜಾಪ್ರಭುತ್ವಪ್ಪ ಸಣ್ಣವರು ಅಂತ ಅದು ಹಳೇ ಪ್ರಜಾಪ್ರಭುತ್ವ ಹೊಸ ಪ್ರಜಾಪ್ರಭುತ್ವ ಇದ್ರು ನಾವು ನಿರ್ಮಾಣ ಹೊಸ ಭಾರತಕ್ಕೆ ಹೊಸ ಪ್ರಜಾಪ್ರಭುತ್ವ ನಾವೇ ಮಾಡ್ಕೊಂಡಿರೋದು ನಾವೇ ಮಾಡ್ಕೊಂಡಿದ್ದೀವಿ ಅದನ್ನು ಜೀತದಾಳುಗಳಂತೆ ಒಪ್ಪಿಕೊಂಡಿರುವ ಪ್ರಜೆಗಳು ಅಷ್ಟೆ ಏನಿಯೋ ಅಂತ ದೂರ ಇದ್ದಾರೆ ಎಲ್ಲ ಎಸ್ಕೇಪ್ ಆಗೋಗ್ತಿದ್ದಾರೆ ಅಂತ ದರ್ಶನ್ ತಿರುಗೇಟ್ ಇಟ್ಕೊಟ್ಟು ಅವ್ರೇನು ದೊಡ್ಡ ಇನ್ವೆಸ್ಟಿಗೇಟ್ರ ತನಿಖಾ ಇದಾವರು ಎಫ್ ಐ ಆರ್ ಆಗಿದೆ ತನಿಖೆ ಆಗ್ತಿದೆ ಯಾಕೆ ತರ್ತಿದ್ದಾರೆ ಜಾತಿ ಎಲ್ಲ ಅಂದರೆ ಅವೇ ಈ ಥರ ಏನೋ ದಲಿತರು ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಹೌದು ಅಲ್ವೋ ನನಗೂ ಗೊತ್ತಿಲ್ಲ ನಂದು ಸಂದೇಶನಾಗ ಒಂದು ಸಾವಿರ ಗಲಾಟೆ ಇದೆಯಪ್ಪ ಒಂದು ನಾಲ್ಕು ದಿನ ಟೈಮ್ ತೊಗೊಂಡ್ರೆ ಇಂದ್ರಜ್ ಇಂದ್ರಜಿ ಪ್ರೂವ್ ಮಾಡಲಿ ಬಿಡ್ರಿ ಅಂತ ಹೇಳಿದ್ರು ಆಮೇಲೆ ಸಂಜೆ ಆ ಇಂದ್ರಜಿ ಸಂದೇಶು ಮತ್ತು ಎಲ್ಲ ಮಾತಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಹಾಂ ಮಾತಾಡ್ತಿಲ್ವಾ ನೋಡಿರಿ ಈಗ ಅಂತೇಳ್ಬಿಟ್ಟು ಅವ್ರು ಆ ಫೋಟ್ಲಿಗೆ ಹೋಗಿ ಅಲ್ಲೇ ಭೇಟಿ ಮಾಡಿ ಆರಾಮ ಕೂತಿಯಾರಂತೆ ಈಗ ಇದೇ ಈ ದರ್ಶನ್ ರಾಕೇಶ್ ಪಾಪಣ್ಣ ಅಂತೆ ಮತ್ತು ಮೆಲಾಂಟಾ ಅಂತೆ ಅವರು ಮೂರ್ ಜನ ನಾಲ್ಕು ದಿನದ ಮುಂಚೆ ಸಂದೇಶ್ ಪ್ರಿನ್ಸ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಗಲಾಟೆ ಆಯ್ತು ಒಬ್ಬ ದಲಿತ ಸಪ್ಲೈಯರ್ ಗೆ ಹೊಡೆದಾನೆ ಅವ್ರನ್ನ ಕೇಳಿ ನೀವು ಅವರು ರಾಘವೇಂದ್ರ ಮಠ ಸ್ವಾಮೀಜಿ ಹತ್ರ ಹೋಗ್ತಾರಲ್ಲ ಅವ್ರು ಆಣೆ ಮಾಡಿ ಹೇಳಿ ಹೊಡೆದಿಲ್ಲ ಅಂತ ನಾನು ಹೋಗ್ತೀನಿ ಇಂದ್ರಜಿತ್ ಅವರು ತುಂಬಾ ದೊಡ್ಡ ಇನ್ವೆಸ್ಟಿಗೇಟರ್ ಮಾಡಲಿ ಅವರು ದಯವಿಟ್ಟು ನನಗೆ ಅವ್ರ ಮೇಲೆ ಬೇಜಾರಿಲ್ಲ ಒಂದು ಸಿನಿಮಾ ಡೈರೆಕ್ಟ್ ಮಾಡೋರೆ ಮಾಡ್ಲಿ ಮಾಡ್ಲಿದ್ರು ಮಾಡ್ಲಿ ಈಗ ಅಲ್ಲೇ ಅಂದ ತಕ್ಷಣ ಒಡೆದು ಫುಲ್ ಎಲ್ಲಾ ಮುಖ ಮುಸ್ತಿ ಬ್ಲಾಸ್ಟ್ ಆಗಿ ಈಗ ಅವ್ರು ಹೇಳದಕ್ಕೆ ಅವ್ರು ಹೇಳದಕ್ಕಂತಲ್ಲ ಒಂದು ಇನ್ವೆಸ್ಟಿಗೇಷನ್ ಅವ್ರು ಮಾಡ್ಕೊಳಕ್ ಹೇಳಿ ಚಿಲಿ ಅರುಣ ಕುಮಾರಿ ಮ್ಯಾಟ್ರ ಇಲ್ಲ ಬೇರೆನಾ ಅಲ್ಲ ಬೇರೆನಾ ಇಲ್ಲ ಇಂದ್ರಜಿತ್ ಬಿಟ್ಟಾಕ್ರಮ ಅಷ್ಟೇ ಈಗ ಅವ್ರಿಗೆ ಇರ್ಬೋದು ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇರ್ಬೋದು ಪ್ರೂವ್ ಮಾಡ್ಕೊಳ್ಳಿ ಒಬ್ಬ ದಲಿತ್ ಸಪ್ಲೈಯರ್ ಹೊಡಿತಾರೆ ಅಂದ್ರೆ ದುರಂತ ಅವನ ಕಣ್ಣು ಬ್ಲರ್ ಆಗಿದಾರೆ ಇವತ್ತು ಪಾಠ ಕಲಿಲಿಲ್ಲ ಅಂದ್ರೆ ಇನ್ಯಾವತ್ ಕಲಿತಾರೆ ಇವತ್ತು ವೈಟ್ರಿಗೆ ಹೊಡೆದಿರೋದು ಒಬ್ಬ ದಲಿತ ಪಾಪ ಬಡವ ಅವರ ಹೆಂಡತಿ ಅಳ್ತಾ ಇದ್ರಂತೆ ಅಪ್ಪ ಕೊಡವ್ವ ಈಗ ಇದ್ರಲ್ಲಿ ಬೇರೆ ಇನ್ನೂ ಕಾಸ್ಟ್ ಮ್ಯೂಸಮ್ ಎಲ್ಲ ಬರ್ತಾ ಇದಾರಂತೆ ನಾ ಕೇಳಿದ್ದೀನಿ ಇಷ್ಟು ಜನ ನೀವು ಮೈಕೆ ಇಟ್ಟಿದ್ದಾರೆ ನೀನು ಯಾವ್ದು ನೀನು ಯಾವುದು ನೀನು ಯಾವ್ದು ನೀನು ಯಾವ್ದು ಅಂತ ಈಗ ಅವ್ರು ಬಂದ್ ಕೊಟ್ಟಾಗ ಅರುಣಾ ಕುಂಬಾರ್ ಅವ್ರು ಫಸ್ಟ್ ಡೀಟೇಲ್ ತಗಸ್ಲಾ ನಾನು ನಮಗೂ ಗೊತ್ತಿಲ್ಲ ಇವತ್ತೇನಿಗ್ ಕುತ್ಕೊಂಡ್ರಂದ್ರೆ ಮತ್ತೆ ಮತ್ತೆ ತಪ್ಪುಗಳು ಎಷ್ಟು ಅಂತ ಮಾಡ್ತಿರ್ವಿ ಒಂದ್ ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಡೈರೆಕ್ಟರ್ ಹೊಡಿಯೋದಿರ್ಬೋದು ಪ್ರೊಡ್ಯೂಸರ್ ಹೊಡಿಯೋದಿರ್ಬೋದು ಇನ್ಯಾರಿಗೂ ವಾಚ್ ಮ್ಯಾನ್ ಹೊಡಿಯೋದಿರ್ಬೋದು ಇಲ್ಲೇನೋ ಸೋಷಿಯಲ್ ಅಲ್ಲಿ ಒಬ್ಬ ಹೊಡಿಯೋದಿರ್ಬೋದು ಸೊ ಏನಿದೆ ಇಷ್ಟೊಂದು ಒಡ ಏನಿದು ಹೊಡಿಯೋದು ಏನು ಪಾಳೆಗಾರಿಕೆ ಹೇಳ್ರಿ ಇದು ಕರ್ನಾಟಕದಲ್ಲಿ ನಾನೊಬ್ಬ ಮಾಹಿತಿದಾರ ದಾರ ನಾನು ಮಾಹಿತಿ ಕೊಟ್ಟಿದ್ದೀನಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಲಿ ಅಂತಂದ್ರೆ ಇಲ್ಲಿಗೆ ಸರ್ ಅವ್ರ ಡ್ಯೂಟಿ ಯಾರು ಇಂದ್ರಜಿತ್ ಕೊಡೋದಾದ್ರೆ ಅದಕ್ಕೆ ಬೇಕಾಗಿದ್ದಂತ ಸಾಕ್ಷಿಗಳನ್ನು ಕೊಡಬೇಕು ನಂಬರ್ ಒನ್ ಕಾನೂನು ಹೇಳ್ತಿರೋದು ನಂಬರ್ ಟೂ ಹೊಡೆಸ್ಕೊಂಡು ಯಾವನಾರ ಒಬ್ಬ ಆಚೆ ಬರ್ಬೇಕು ಒಬ್ರು ಹೊಡೆಸ್ಕೊಂಡಿದ್ರೆ ಪಡೆದಿದ್ರೆ ಐ ಹವ್ ನೋ ಐಡಿಯಾ ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾಗ ನೋಡಿದ್ರೆ ಒಬ್ರು ಹೊಡ್ಸ್ಕೊಂಡಿದ್ದು ನಮ್ಗೂ ಹೊಡ್ತೀರಾ ಅಂತಾನೆ ಅವ್ರು ಹೇಳ್ತಿರೋದು ಹಾಗೆ ಅದು ಹೊರಕ್ಕೆ ಬರಬೇಕು ಒಬ್ರು ಬಂದು ದೂರ ಕೊಡಬೇಕು ನಾನು ವಿಕ್ಟೀಮು ನಾನು ಇದರಲ್ಲಿ ಬಲಿ ಸಿಗಾಕೊಂಡಿದ್ದೀನಿ ಆಗಿದೆ ಅದು ತರಬೇಕಲ್ಲಿ ಕ್ಲೈಮ್ ಅದಿಲ್ಲದೆ ಇದ್ರೆ ವೀಕು ಕೇಸು ವೀಕು ಅದಕ್ಕೆ ದೊಡ್ಡ ಬೆಲೆ ಇಲ್ಲ ಆರೋಪ ಆಗತ್ತಷ್ಟೇ ಓನರ್ ಕಂಪ್ಲೇಂಟ್ ಹೋಟೆಲ್ ಓನರ್ ಕಂಪ್ಲೇಂಟ್ ಆಗ್ತಿತ್ತು ಆಗ್ಲೂ ಅದಕ್ಕೆ ಸಾಕ್ಷಿಗಳು ಬೇಕು ಓನರ್ ಕಂಪ್ಲೇಂಟ್ ಕೊಟ್ಟರು ಒಡಿಸ್ಕೊಂಡು ವಾಪಸ್ ಬರಬೇಕು ಅದಕ್ಕೆ ಬೇಕಾದ ಇತರೆ ಸಾಕ್ಷಾಧಾರಗಳು ಬೇಕು ವಿಡಿಯೋನೋ ಮತ್ತೊಂದು ಮತ್ತೊಂದೋ ಅವನಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ದಾಖಲೆಗಳು ಅಥವಾ ಮೆಡಿಕೋಲಿ ಕೇಸಾ ಏನದು ಡ್ಯಾಶು ಇದೆಲ್ಲ ಬರಬೇಕು ಅಥವಾ ಪೊಲೀಸ್ ತೋರವಾಗ ಎಲ್ಲರೂ ಹೋಗಿ ಏನಾದ್ರು ಹೇಳಿಕೆಗಳು ತಗೊಂಡಿದಾರಾ ಮಾಡಿದಾರೆ ಎಲ್ಲ ಬರುತ್ತದು ಹಾಗಾಗಿ ಇಂದ್ರಜಿತ್ ಹೇಳಿದ ತಕ್ಷಣ ಆಗಿದೆ ಅಂತಲ್ಲ ಸೆಟಲ್ಮೆಂಟ್ ಗಳನ್ನ ಮಾಡ್ಬಿಟ್ಟಿದ್ದಾರೆ ಫುಟೇಜ್ ಗೊತ್ತಿಲ್ಲ ಈಗ ಫುಟೇಜ್ ವಿಚಾರಕ್ಕೆ ಕೋ ಹೋಟ್ಲ್ ಹೇಳ್ಬೇಕು ಅವ್ರದ್ದು ಆಪರೇಟಿಂಗ್ ಪ್ರೊಸೀಜರ್ಸ್ ಅಲ್ಲಿ ಅಥವಾ ಪೊಲೀಸ್ನವ್ರದ್ದು ಯಾವ್ದಾದ್ರು ಡೈರೆಕ್ಷನ್ಸ್ ಇದ್ರೆ ಆದೇಶಗಳಿದ್ರೆ ಇಷ್ಟು ದಿನ ಹೋಟೆಲ್ನವ್ರು ಇಟ್ಕೊಳ್ಬೇಕು ಸಂದೇಶ ಪ್ರಶ್ನೆಗಲ್ಲ ಯಾವುದೇ ಹೋಟೆಲ್ ನಲ್ಲಿ ಒಂದು ಏನೋ ಒಂದು ಆದೇಶ ಇರುತ್ತೆ ಸರ್ಕಾರದಿಂದ ಸಿಕ್ಸ್ಟಿ ಡೇಸ್ ಅಂತ ಗೊತ್ತಿಲ್ಲ ನನಗೆ ಐವ್ ನಾಟ್ ಸೀನ್ ದಟ್ ಆರ್ಡರ್ ಬಟ್ ಒಂದು ಇರುತ್ತೆ ಅಷ್ಟ ದಿನ ಇಟ್ಕೊಳ್ಬೇಕು ಯಾಕಂದ್ರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆಗ್ಬೋದು ಮತ್ತೊಂದು ಆಗ್ಬೋದು ಮಗನೊಂದ್ಬೋದು ಬೇಕಾದ ಫುಟೇಜ್ ಗಳು ಅಂತ ಅದಿದ್ರೆ ಅದ್ಯಾಕ್ ಡಿಲೀಟ್ ಆಯ್ತು ಅಂತ ಕೇಳಬಹುದು ಪೊಲೀಸ್ನವರು ನಿಮಗೆ ಬೇಕಾದಾಗ ಡಿಲೀಟ್ ಬೇಡದ ಕೊಡ್ತೀವಿ ಆಟ ಸೆಕೆಂಡ್ರಿ ಪಾರ್ಟ್ ಫಸ್ಟ್ ಪಾರ್ಟ್ ಅಲ್ಲಿ ಬರಬೇಕಲ್ಲ ಯಾರೀಗ ಹಿಂಗಾಗಿದೆ ಇದಿಷ್ಟು ಕಾನೂನಿನ ಕತೆ ಹಲ್ಲೆ ಹಲ್ಲೇ ಅಲ್ಲೇ ನಡೆದಿದ್ರೆ ದಲಿತ ಮತ್ತೊಬ್ಬ ಅಂತ ತರೋದು ಸೂಕ್ತ ನನ್ನ ಪ್ರಕಾರ ಅದಕ್ಕೆ ಜಾತಿ ಬಣ್ಣ ಬೇಕಾಗಿಲ್ಲ ಅಲ್ಲೇ ಅಲ್ಲೇನೆ ಅದ ಯಾರು ಓಡಿಸ್ಕೊಂಡಿರಿ ಬ್ರಾಹ್ಮಣನ ಓಡಿಸ್ಕೊಂಡಿರಲಿ ಲಿಂಗಾಯತರ ಓಡಿಸ್ಕೊಂಡಿರಲಿ ದಲಿತರ ಓಡಿಸ್ಕೊಂಡಿರಲಿ ಯಾರು ಓಡಿಸ್ಕೊಂಡಿರಲಿ ಎಲ್ಲಾ ಮನುಷ್ಯರೇ ಎಷ್ಟು ತಿಂದಿದ್ದಾರೆ ತಿಂದವನು ಹೇಳಬೇಕೆ ಪಾರ್ಟಿ ಅಂತವ್ರು ಯಾರು ಕಾಣಿಸ್ತಿಲ್ಲ ಯಾರು ಒಬ್ಬರ ಹೆಸರು ಹೇಳಿದ್ರು ಅವರು ಇಲ್ಲ ಅಂತ ಬಟ್ ಇದಿಷ್ಟು ಕಾನೂನಿನ ವಿಚಾರ ಓಕೆ ಓಕೆ ಕಮ್ ಟು ದಿ ಅದರ್ ಸೈಡ್ ಈಗ ನಾನು ಈ ಪ್ರಕರಣಕ್ಕೆ ಅಂತ ಹೇಳ್ತಿಲ್ಲ ಜನರಲಿ ಹೇಳ್ತಾ ಇದ್ದೀನಿ ಈ ಥರದ್ದು ಯಾಕೋ ಇದೇ ತರ ಆಗ್ತಾ ಇದೆ ಮೇಲೆ ಕೆಳಗೆ ಅನ್ನೋ ಕಾರಣಕ್ಕಷ್ಟೇ ಓಕೆ ಸಮಾಜದಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ ನಂಬರ್ ಒನ್ ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಅವ್ರ ಮೇಲೆ ಬಹಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಎರಡನೆಯ ಭಾಗದಲ್ಲಿ ಅವರುಗಳಿಗಿರೋ ಗೌರವ ಯಾವುದು ಅಂತಂದರೆ ನಾನು ಹೇಳ್ತಿರೋದು ಶ್ರೀ ಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮ್ತಾರೆ ಯಾವುದೇ ಫೀಲ್ಡ್ ಇರ್ಲಿ ಫಿಲಮ್ಮು ಕ್ರಿಕೆಟ್ ಪಾಲಿಟಿಕ್ಸ್ ಡ್ಯಾಶೋ ಡ್ಯಾಶೋ ಪಾಲಿಟಿಕ್ಸ್ ಅಲ್ಲಿ ಆಗ್ತಾ ಇದೆ ಇಲ್ಲೆಲ್ಲ ಆಗ್ತಾ ಇದೆ ಎಲ್ಲೆಲ್ಲೋ ನಡೀತಾ ಇದೆ ಇಂಥದ್ದೇ ಅದಕ್ಕೆ ಹೇಳಿದ್ದು ನಾನು ಎರಡನೇದು ಯಾವ್ದು ಗೌರವ ಅವ್ರಿಗೆ ಸಿಗೋದು ಅಂತಂದ್ರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡೆಕೊಳ್ಳೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ ಇದು ಎರಡರಲ್ಲಿ ಆಯ್ಕೆಯನ್ನ ಅವರವರೇ ಮಾಡ್ಕೋಬೇಕು ಸಮಾಜದಲ್ಲಿ ಖ್ಯಾತಿಯನ್ನ ಪಡೆದ ನಂತರ ಅದಕ್ಕೆ ತಕ್ಕಂತೆ ನಾವು ಒಂದ್ ಸ್ವಲ್ಪ ಜೀವನದಲ್ಲೂ ಹಾಗಿರ್ಬೇಕು ನಮ್ಮ ಮೊನ್ನೆ ಈಗ ಅದ್ಯಾದ ವಿಜಯ್ ಅಂತದ್ಯಾವ ಕಾರು ಗಲಾಟೆ ಮದ್ರಾಸ್ ಹೈಕೋರ್ಟ್ ಹೋಗಿತ್ತಪ್ಪ ಯಾವಾಗಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಗೊಂಡಿದ್ದೊಂದು ಐಷಾರಾಮಿ ಕಾರ್ ಅಂತ ಅದು ಎಷ್ಟೊಂದು ಲಕ್ಷ ರೂಪಾಯಿ ಅದು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೋದ್ರೆ ಏನ್ ಅನ್ನಿಸ್ಬೇಕು ರಸ್ತೆಯಲ್ಲಿ ನಿಂತಿರೋ ಅವ್ನಿಗೆ ಒಬ್ಬನಿಗೆ ವಿಜಯ್ ಅಭಿಮಾನಿನೇ ಆಗಿರಲಿ ಒಳ್ಳೆ ಸಂಪಾದನೆ ಮಾಡ್ತಾರೆ ಏನಿದು ಅಂತ ಅನ್ಸಲ್ವೆ ಅದಕ್ಕೆ ಹೈಕೋರ್ಟ್ ಹೇಳ್ತು ಟ್ಯಾಕ್ಸ್ ಕಟ್ಬಿಟ್ಟು ಥರ ಬೇವ್ ಮಾಡಪ್ಪ ಕರೆಕ್ಟ್ ಹಾಗಾಗಿ ನನಗೆ ಹೆಸರು ಖ್ಯಾತಿ ಹಣ ಮತ್ತು ಅಧಿಕಾರದ ಬಲಗಳಿವೆ ಅಂತ ರಾಜಕಾರಣನೋ ಕ್ರೀಡೆನೋ ಪತ್ರಿಕೋದ್ಯಮದಲ್ಲೋ ಅಥವಾ ಚಿತ್ರರಂಗದಲ್ಲೋ ಎಲ್ಲೋ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಪೀಪಲ್ ಇದು ಅಂತ ಅನ್ನೋದು ನಾಟ್ ಎ ಗುಡ್ ಡೆವಲಪ್ಮೆಂಟ್ ಇಟ್ಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲ ಕ್ಷೇತ್ರಕ್ಕೂ ಹೇಳ್ತಿದ್ದೀನಿ ಈಗ ಮೊನ್ನೆ ಬಂದಂಥ ಸಿಡಿ ಗಲಾಟೆಯಿಂದ ಅಥವಾ ಯಾವುದೋ ಡ್ರಗ್ ಗಲಾಟೆಯಿಂದ ಅಥವಾ ಇನ್ ಯಾವುದೋ ಗಲಾಟೆಯಿಂದ ಯಾವುದೋ ಕ್ರಿಕೆಟ್ ಗಲಾಟೆಯಿಂದ ಯಾವ್ದಾದ್ರು ಬಂದ್ಕೊಳ್ಳಿ ನೀವು ತೊಗೊಳ್ಳಿ ರೋಲ್ ಮಾಡಲ್ ಯಾವ್ದಾರು ತಗೊಳ್ಳಿ

ಬಳಿಕ ಪ್ರಿನ್ಸ್ ಹೋಟೆಲ್ ಸಂದೇಶ್ ದಿ ಪ್ರಿನ್ಸ್ ನ ಮಾಲಿಕ ಸಂದೇಶ್ ಅವರು ಸ್ಪಷ್ಟನೆ ಕೊಟ್ಟರು ನಾಲ್ಕು ದಿನ ಮುಂಚೆನೆ ಅಂದ್ರೆ ಲಾಕ್ಡೌನ್ ನಾಲ್ಕು ದಿನ ಮುಂಚೆ ಈ ಘಟನೆ ಆಗಿದ್ದು ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿಲ್ಲ ಒಂದು ಸಣ್ಣ ಗಲಾಟೆ ಆಗಿತ್ತು ನಿಜ ಇದು ನನ್ನ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿದ್ರೆ ನಾವು ಸುಮ್ಮನೆ ಬಿಡ್ತೀವ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಿರಲಿಲ್ವಾ ಹತ್ತು ದಿನಗಳ ಬಳಿಕ ಟಿ ವಿ ಫುಟೇಜ್ ರಿಫ್ರೆಶ್ ಆಗುತ್ತೆ ಅದರಲ್ಲಿ ನಾವು ಯಾವುದೇ ಡಿಲೀಟ್ ಕೆಲಸಗಳನ್ನ ಮಾಡಿಲ್ಲ ಹದಿನೈದು ದಿನದ ಹಿಂದೆ ಇಂದ್ರಜಿತ್ ಘಟನೆ ಬಗ್ಗೆ ಮಾಹಿತಿ ಕೇಳಿದ್ರು ಚಿಕ್ಕ ಗಲಾಟೆ ಆಗಿದೆ ದೊಡ್ಡದ್ ಮಾಡಬೇಡಿ ಬಿಡಿ ಅಂತ ನಾವೇ ಹೇಳಿದ್ವಿ ಅಂದ್ರು ಸಂದೇಶ್ ಇಲ್ಲ ಇಲ್ಲ ಆ ಆತರ ಆದ್ರೆ ನಾನು ಬಿಡುತ್ತೀನ ಕಂಪ್ಲೇಂಟೇ ಕೊಟ್ಬಿಡ್ತಾ ಇದೆ ಬೈದಾಗ ನಾನೇ ಒಂದ್ ಸಣ್ಣದಾಗ ಬೈಕ್ ಕ್ಷಮೆ ಕೇಳಿದ್ದೀನಿ ನಮ್ಮ ವರ್ಕರ್ಸ್ ಹತ್ರ ಒಂದು ಒಂದ್ ತಿಂಗಳು ಮೇಲಾಗಿದೆ ಬಿಫೋರ್ ಲಾಕ್ಡೌನ್ ಇಂದ್ರ ದೀಶ್ ಅವರು ನನಗೆ ಕೇಳಿದ್ರು ಏನ್ ಹಿಂಗಾಗಿತ್ತಂತಲ್ಲ ಅಂತ ಅಂತ ನಾನ್ ದಯವಿಟ್ಟು ಅಲ್ಲಿಗೆ ಬಿಟ್ಬಿಡಿ ಸರ್ ಅವ್ರ ಇಮೇಜು ಹಾಳಾಗತ್ತೆ ನಮ್ಮ ಇಮೇಜು ಹಾಳಾಗ್ತದೆ ಮಹಾರಾಷ್ಟ್ರ ಸರ್ ಫೆಲೋಸ್ ಇವ್ರು ಕನ್ನಡದಲ್ಲಿ ಹೇಳಿದ್ರು ಅವ್ರು ಹಿಂದಿಲ್ ಮಾತಾಡ್ತಾ ಇದ್ರು ಸೊ ಹಂಗಾಗಿ ಪ್ರಾಬ್ಲಮ್ ಇನ್ನೇನಿಲ್ಲ ನಮ್ದು ಟೆನ್ ಡೇಸ್ ಫುಟೇಜ್ ಇರುತ್ತೆ ಸರ್ ಆಟೋ ಡಿಲೀಟ್ ಆಗಿ ಫ್ರೆಶ್ ಆಗಿದಾಗ್ತಾ ಇದೆ ಆಮೇಲೆ ಯಾವುದೋ ಇಪ್ಪತ್ತೈದು ಕೋಟಿ ವಿಚಾರದಲ್ಲಿ ಪೊಲೀಸ್ ಪೊಲೀಸ್ನವ್ರು ಸೆಟಲ್ಮೆಂಟ್ ಆ ರಾಕೇಶ್ ಪಾಪಣ್ಣ ನಾನು ಅವರು ಪೊಲೀಸ್ ನನ್ನ ಕೈಯಲ್ಲೇ ಇದ್ದಾರೆ ಅಂತ ಕೈಯಲ್ಲ ಯಾಕೆ ಜೋಬಲ್ಲಿ ಇಟ್ಕೊಳ್ಳಿ ಸಚಿವ ಬೊಮ್ಮಾಯಿಗೆ ಇಂದ್ರಜಿತ್ ಹೇಳಿದಾರಂತೆ ಅಮ್ಮಾಯಿ ತನಿಖೆ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಬಟ್ ಆಯುಕ್ತರು ಹೇಳ್ತಿದ್ದಾರೆ ಆಲ್ ರೈಟ್ ತನಿಖೆ ಮಾಡೋಣ ಡಿ ಸಿ ಪಿ ಲೆವೆಲಲ್ಲೋ ಯಾವುದೋ ಲೆವೆಲಲ್ಲಿ ನೋಡೋಣ ಅದು ಏನು ಅಂತ ಬೇಕಾರೆ ಬಟ್ ಯಾರು ಇದ್ರೆ ಅದಕ್ಕೆ ದಾಖಲೆ ಕೊಡಬೇಕು ಅಂತ ಕರೆಕ್ಟ್ ಯಾರಾದರೂ ಇದ್ರೆ ಏನಾದ್ರು ಕೊಡಬೇಕಲ್ಲ ತನಿಖೆನ ಏನೋ ಒಂದು ಆಗಬೇಕೀಗ ಈ ಮಧ್ಯೆ ರಾಕೇಶ್ ಪಾಪಣ್ಣಗೆ ಸಿದ್ದರಾಮಯ್ಯ ಆಪ್ತ ಅನ್ನೋ ಮಾತಿ ಸಿದ್ದರಾಮಯ್ಯವರು ಏ ಓರಪ್ಪ ಯಾರು ಬೇಕಾದರೂ ಹೇಳ್ಕೊಬೋದು ನಾನು ಆಪ್ತ ಅಂತ ದಟ್ ಇಸ್ ಕರೆಕ್ಟಪ್ಪ ನನ್ನ ಪ್ರಕಾರ ನಾನು ಹೇಳ್ಕೊಬೋದು ನಾನು ಆಮ್ ವೆರಿ ಕ್ಲೋಸ್ ಟು ಜೋ ಬೈಡನ್ನು ಗೊತ್ತಾ ಅನ್ಬೋದು ಹಂಗಂದ್ಬಿಟ್ರೆ ಜೋ ಬೈಡನ್ ಕ್ಲೋಸ್ ಆಗ್ಬಿಡ್ತೀನಿ ಆಯ್ತಾ ಫೋಟೋ ಹೌ ಕೆನ್ ನನಗೆ ಅರ್ಥನೇ ಆಗ್ತಿಲ್ಲ ಮಾಧ್ಯಮದ ವಿಚಾರದಲ್ಲೂ ಹೌದು ಮತ್ತೆ ಬಹಿರಂಗ ವಿಚಾರದಲ್ಲೂ ಹೌದು ಹೌ ಕೆನ್ ಫೋಟೋಗ್ರಾಫ್ಸ್ ಬಿಕಮ್ ಎ ಗ್ರೇಟ್ ಎವಿಡೆನ್ಸ್ ಆಫ್ ಅ ಫ್ರೆಂಡ್ಶಿಪ್ ಹೇಗೆ ಬರೀ ಭಾವಚಿತ್ರಗಳು ದೊಡ್ಡ ಗೆಳೆತನದ ಗಾಢ ಗೆಳೆತನದ ಒಂದು ಇದಾದು ಸಾಕ್ಷಿನ ಸಾವಿರ ಜನ ಸಾವಿರ ಕಡೆ ಸಾವಿರ ರೀತಿಯಲ್ಲಿ ತಕೊತಾ ಇರ್ತಾರೆ ಫೋಟೋಗಳು ಓಕೆ ಆಲ್ ರೈಟ್ ಪರಿಚಯ ಇದ್ರು ಅಂತಾನೆ ತೆಕಂಡ್ರು ಅಂತ ಇಟ್ಕೊಳ್ಳೋಣ ಹಿಂಗೆ ಕಿತಾಪತಿ ಮಾಡ್ಕೊಂಡು ಕೊತಿ ಕೆಲಸ ಮಾಡ್ಕೊಂಡು ಅವನ ಹೇಳಿರ್ತಾನ ಫೋಟೋ ತೆಗಿಸ್ಕೊಂಡಾಗ ಅಥವಾ ಫೋಟೋ ತೆಗಿಸ್ಕೊಳಕ್ ಮೊದಲು ಏಯ್ ತಗೊಂಬರ ಇಲ್ಲ ಪಿಡ ಬಿಟ್ಟಿನ ಹಾಕ ಸೈನು ನನ್ನ ಲೈಫಲ್ಲಿ ಏನು ಮಾಡಲ್ಲ ಹಾಕೋ ಸೈನ್ ಹಾಕೋ ದಾಸಿನಾಕ್ಷನ್ ಕೊಡೋಣ ಹಿಂಗೆ ಇದೆ ಹೌ ಕೆನ್ ಫೋಟೋಗ್ರಾಫ್ಸ್ ಬಿಕಮ್ ಇದು ಅನ್ಲೆಸ್ ದಿ ಫೋಟೋಗ್ರಾಫ್ ಇಸ್ ಅಸೋಸಿಯೇಟೆಡ್ ವಿತ್ ದಾವುದ್ ಇಬ್ರಾಹಿಮು ದಾವುದ್ ಇಬ್ರಾಹಿಮ್ ಊಟ ಅರೇಂಜ್ ಮಾಡಿದ್ದು ಅಲ್ಲಿ ಕೂತಿದ್ದಾನೆ ಅಂತಂತಂದ್ರೆ ಅದು ಬೇರೆ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ನೂರು ಜನ ನೂರು ಕಡೆ ಫೋಟೋ ತೆಗಿಸ್ತಾರೆ ಅದಕ್ಕೆ ಏನು ಮಾಡೋಣ ಏನ್ ಮಾಡೋ ತಪ್ಪಿಗೆಲ್ಲ ಇವರು ಬರ್ಸ್ಕೊಳ್ಳ ನಾಳೆಯಿಂದ ಹಂಗಾಗಲ್ಲ ಐ ಡೋಂಟ್ ಥಿಂಕ್ ಫೋಟೋಗ್ರಾಫ್ಸ್ ಕ್ಯಾನ್ ಬಿಕಮ್ ತುಂಬಾ ಬಹಳ ದೊಡ್ಡದಾದಂತ ಸಾಕ್ಷ್ಯ ಆಗತ್ತೆ ಅಂತ ಮತ್ತೆ ಎರಡನೇದು ಒಂದ್ ವೇಳೆ ಪರಿಚಯ ಇರಬಹುದು ನಾನು ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳಿಲ್ಲ ಪರಿಚಯ ಇದ್ದಾಗ ಹೇಳಿರ್ತಾರ ಸಿದ್ದರಾಮಯ್ಯವರು ಹಿಂಗ ಮಾಡುವ ಹಿಂಗ ಏ ಹಿಂಗೆಲ್ಲ ಮಾಡ್ಕಂಡ್ ಬಾ ಯಾರು ಕೇಳಿದ್ರು ಹೇಳು ಸಿದ್ದರಾಮಯ್ಯ ಐ ದಟ್ಸ್ ಪ್ರಾಪರ್ ವೇ ಅದು ಸ್ಟೇಷನ್ಗಳು ಆ ಪಾಪಣ್ಣ ಮೈಸೂರಿನಲ್ಲಿ ಎಲ್ಲಾ ಪೊಲೀಸರು ನನ್ನ ಕೈಯಲ್ಲಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತಾರಂತೆ ಇದು ಎಂತ ದುರಂತ ಗೃಹ ಸಚಿವರ ಹತ್ರ ಮಾತಾಡಾಗಿದೆ ಅವ್ರ ಆಕ್ಷನ್ ತಗೊಂತೀನಿ ಅಂತ ಹೇಳಿದಾರೆ ಮನವಿಯಲ್ಲಿ ಏನಿದೆ ಅದನ್ನ ಕೊಲಂಕಿಶ್ ತನಿಖೆ ಮಾಡೋದಕ್ಕೆ ನಾನು ಪೊಲೀಸ್ ಕಮಿಷನರ್ ಬರಿತಾ ಇದ್ದೇನೆ ಎಲ್ಲ ಪೊಲೀಸರು ನನ್ನ ಕೈಲಿದ್ದಾರೆ ಮೈಸೂರು ನಾನು ಏನಾದ್ರು ನಡೆಯುತ್ತೆ ಅಂತ ಅವರು ಸಿದ್ಧರಾಮಯ್ಯ ಅವರ ಧೈರ್ಯದ ಮೇಲೆ ಹಂಗೆ ಅದಕ್ಕೆ ನಾನೇನ್ ಮಾಡ್ಲಿ ಅಲ್ಲ ತಮ್ಮ ಹೆಸರು ಅಲ್ಲ ನಾನೇನೇ ಮಾಡ್ಲಿ ನೀನು ಹೇಳ್ಕೋಬಹುದು ನೀನು ಹೇಳ್ಬೋದು ಸಿದ್ದರಾಮಯ್ಯ ನನಗೆ ಬಹಳ ಆಪ್ತರು ನಾನು ಹೇಳ್ದಾಗ ದರ್ಶನ ಇವತ್ತು ಹೇಳಿದ್ರಂತೆ ಮಾಧ್ಯಮದವ್ರು ನಾನು ಬೆನ್ನಿಂದ ಬಳಿ ಬಡಿಯೋದಲ್ಲ ತನಿಖೆ ನಡೀತಾ ಇದೆ ಪೊಲೀಸ್ ಆಗಲಿ ನಾಯಿ ನನಗೆ ಕಚ್ಚಿದರೆ ಸ್ಕ್ರಾಲಿಂಗ್ ಸುದ್ದಿ ಅದೇ ದರ್ಶನ್ ನಾಯಿಗೆ ಕಚ್ಚಿದರೆ ಬ್ರೇಕಿಂಗ್ ಸುದ್ದಿನ ಅಂದಿದ್ದಾರೆ ಹೌದಾ ನೋಡೋಣ ಈಗ ಆಗಿರೋದು ಇಷ್ಟೇ ಇದು ಇಪ್ಪತ್ತೈದ್ರದ್ದು ಏನು ಉಮಾಪತಿ ಅವ್ರಿಗೆ ಹೇಳಿದೀನಿ ಹರ್ಷ ಅವ್ರಿಗೆ ಹೇಳಿದೀನಿ ಸುಮ್ನೆ ನಾವು ಮಾತಾಡ್ತಾ ಮಾತಾಡ್ತಾ ಇದು ಸುಮ್ನೆ ಆಕ್ಚುಲಿ ನೋಡೋರಿಗೆ ಇದೇನೇ ಇದು ಅಂತ ಅಂದ್ಬಿಟ್ಟು ಅನ್ಕೊಳ್ತಾರೆ ಈಗ ಅದೇನೇ ನೆನೆ ನೆನಪು ಯಾರೋ ತುಂಬಾ ಬುದ್ಧಿ ಹತ್ರ ಹೇಳ್ತಾ ಇದ್ರು ದರ್ಶನ್ ತಲೆ ಕೆಡಿಸ್ಕೋಬೇಡ ಈಗ ಆಕ್ಚುಲಿ ದಾರಿ ಹೋಗಿ ನಾಯಿ ಬಂದು ನಿನ್ ಕಚ್ಚಿದ್ರೆ ಅದು ಒಂದು ಸ್ಕ್ರೋಲಿಂಗ್ ಅಂತೆ ಇದೇ ದರ್ಶನ್ ನಾಯಿ ಕಚ್ಚಿದ ತಕ್ಷಣ ಹಿಂಗೆ ಏನ ದರ್ಶನ್ ತಲೆ ಇಲ್ವೇನೆ ಹೋಗಿ ಹೋಗಿ ನಾಯಿ ರೈಟ್ ಓಕೆ ಅವ್ರು ಯಾರು ಬುದ್ಧಿವಂತರು ಅವ್ರು ಹೇಳಿದಾರೋ ಅವರು ಪತ್ರಿಕೋದ್ಯಮದ ಪ್ರಾಥಮಿಕ ಪಾಠವನ್ನ ಕರೆಕ್ಟಾಗೇ ಹೇಳಿದ್ದಾರೆ ಆದರೆ ಏನು ತಪ್ಪಿಲ್ಲ ಮಾನ್ಯ ದರ್ಶನ್ ಅವರೇ ನಾವು ಪತ್ರಿಕೋದ್ಯಮದಲ್ಲಿ ಏನು ಹೇಳಿರೋದು ಅಂದ್ರೆ ನನಗೆ ಹೇಳಿರೋದಪ್ಪ ಇಫ್ ಎ ಎ ಡಾಗ್ ಮ್ಯಾನ್ ಇಟ್ ಇಸ್ ನೋ ನ್ಯೂಸ್ ರಸ್ತೆ ಬದಿಯಲ್ಲಿ ನೂರಾರು ಜನ ಲೋನ್ಗಳ ಗಲಾಟೆ ಮಾಡ್ಕೋಬಹುದು ಅಥವಾ ಏನೋ ಚೀಟಿಂಗ್ ಕಲ್ಸಿಗೆ ಅದೆಲ್ಲ ದೊಡ್ಡ ಸುದ್ದಿ ಆಗಲ್ಲ ಅದೇ ಆಗೋದು ಯಾಕೆ ಖ್ಯಾತನ ಅವರು ಸೆಲೆಬ್ರಿಟಿಗಳದ್ದು ಸುದ್ದಿ ಆಗುತ್ತೆ ಅಂದರೆ ಜನ ಅವ್ರನ್ನ ನೋಡ್ತಿರ್ತಾರೆ ಅದಕ್ಕೆ ನ್ಯೂಸ್ ಆಗತ್ತೆ ಹಾಗಿದ್ದಾಗ ನಾವೇನು ಮಾಡಬೇಕು ನಾವೇ ಕೇರ್ಫುಲ್ ಆಗಿ ಇದ್ಬಿಡ್ಬೇಕಪ್ಪಿಂಗು ಬಡ ಸ್ಕ್ರಾಲಿಂಗು ಬ್ರೇಕಿಂಗು ಬಡ ಸ್ಕ್ರಾಲಿಂಗು ಬಡ ನಿಮ್ಮ ಸವಾಸನ ಬಡಕಣೆ ಅಂತಂದರೆ ನಮ್ದು ನಾವೇ ಇರಬೇಕು ಬಟ್ ಯಾವ ನಿಮ್ಮ ಅಭಿಪ್ರಾಯ ಇರ್ಬೋದು ಮಾಧ್ಯಮದವ್ರು ಬರ್ತಾರೆ ಸುದ್ದಿ ಕೇಳ್ತಾರೆ ಮುಖ ಮುಖಕ್ಕೆ ಇಟ್ಟರೆ ಕ್ಯಾಮ್ರಾನ ಅಯ್ಯೋ ಸಾರಿ ಮೈಕ್ನ ಅಂತ ಇರ್ಬೋದು ಬಟ್ ಅಸ್ ಅದು ಯಾರು ಹೇಳಿದವರು ಕರೆಕ್ಟಾಗಿ ಜರ್ನಲಿಸಮ್ ಹೇಳಿರೋದವರು ಯಾರು ಬುದ್ಧವಂತರವರು ಅದೇ ಜರ್ನಲಿಸ್ಟ ಗೊತ್ತಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬಿಬಿಎಂಪಿ ಪುರಸಭೆ ನಗರಸಭೆ ಸೇರಿ ಎಲ್ಲಾ ಚುನಾವಣೆಗಳನ್ನು ವರೆಗೂ ಮುಂದೂಡುವುದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಧಾರವನ್ನ ಮಾಡಿದೆ ಇನ್ನು ಸಹಕಾರ ಸಂಘಗಳ ಬ್ಯಾಂಕ್ಗಳ ಚುನಾವಣೆಯನ್ನು ಚುನಾವಣೆಗೆ ಸಮ್ಮತಿಯನ್ನು ಕೊಟ್ಟಿದೆ ಇನ್ನು ವಿಧಾನಸೌಧದ ಆವರಣದಲ್ಲಿ ಬಸವೇಶ್ವರ ಪ್ರತಿಮೆ ನಿರ್ಮಾಣಕ್ಕೆ ಸಮ್ಮತಿ ನೀಡಲಾಗಿದೆ ಸನ್ನಡತೆ ಆಧಾರದಲ್ಲಿ ನೂರ ಮೂವತ್ತೊಂಬತ್ತು ಕೈದಿಗಳ ಬಿಡುಗಡೆಗೆ ರಾಜ್ಯಪಾಲರಿಗೆ ಶಿಫಾರಸು ಆಕ್ಸಿಜನ್ ತಯಾರಿಕೆ ಪೂರೈಕೆದಾರರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಸಹಾಯಧನ ಜೊತೆಗೆ ನೋಂದಣಿ ಲೋನ್ ನೋಂದಣಿ ಇದೆಲ್ಲದಕ್ಕೂ ಕೂಡ ಅಸ್ತು ಹೊಂದಿದೆ ಸಭೆ ಮಾಡುತ್ತಾರೆ ವಿಚಾರದಲ್ಲಿ ನಮ್ಮವರು ಒಂದು ಸಂಪುಟ ಸಭೆ ಮಾಡ್ತಾರೆ ನಾಳೆ ಎಲ್ಲ ಅನ್ಲಾಕ್ ಫೈನಲ್ ಮಾಡ್ತಾರಂತೆ ನೈಟ್ ಕರ್ಫ್ಯೂ ಪಬ್ಬು ಗಿಬ್ಬು ಎಲ್ಲ ಕಿತ್ತಾಕ್ತಾರಂತೆ ಎಲ್ಲ ಓರ್ತ ಕಡೆ ಎಲ್ಲರೂ ಆರಾಮಾಗಿ ಇದ್ಬೋಡಿ ಅಂತ ಹಾ ಅಷ್ಟೇ ಮುಗಿಯಿತಲ್ಲಿಗೆ ಅಲ್ಲಿಗೆ ಇಲ್ಲ ಇಲ್ಲ ಅಂತ ಹಾಕೊಳ್ಳೋದೆ ಬೋರ್ಡಿನ ಅದಕ್ಕೆ ತಕ್ಕಂತೆ ಇಳಿಕೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸೋಂಕು ಬಂದಿದೆ ನಲವತ್ತೆಂಟು ಸಾವಾಗಿದೆ ರಾಜ್ಯದಲ್ಲಿ ಮೂರು ಸಾವಿರ ಚಿಲ್ಲರೆ ಜನ ಡಿಸ್ಚಾರ್ಜ್ ಮಾಡಿದ್ದಾರೆ ಎಲ್ಲ ಕಡೆಯೂ ಕಡಿಮೆನೇ ಇದೆ ಬೆಂಗಳೂರು ನಾನೂರ ಅರವತ್ತು ಸೊ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಇನ್ನೂರು ಇಪ್ಪತ್ತು ಈ ಥರ ಇದೆ ಬಟ್ ಈ ಮಧ್ಯೆ ಇಂಗ್ಲೆಂಡ್ ಪ್ರವಾಸದಲ್ಲಿರೋ ಟೀಮ್ ಇಂಡಿಯಾನಲ್ಲಿ ಯಾರೋ ಒಬ್ಬರು ಕಾಣಿಸ್ಬಿಟ್ಟಿದೆ ವಿಕೆಟ್ ಕೀಪರ್ ರಿಷಬ್ ಪಂತ್ ಸಹಾಯಕ ಸಿಬ್ಬಂದಿ ಯಾರೋ ದಯಾನಂದನ್ ಅವ್ರಿಗೆ ಪಾಸ್ಟಿವ್ ಬಂದಿದೆ ಹಂಗಾಗಿ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಹ್ಞೂ ಅಷ್ಟೇ ಮುಂದಕ್ಕೆ ಹೋಗೋಣ ಬೆಂಗಳೂರಿನಲ್ಲಿ ಲಸಿಕೆಗಾಗಿ ಹಾಹಾಕಾರ ಮುಂದುವರೆದಿದೆ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ ಕ್ಯೂ ನಿಂತಿದ್ರು ಬೆಳಗ್ಗೆ ಆರು ಗಂಟೆಯಿಂದಲೇ ಜನ ನಿಂತಿದ್ರು ಇದಕ್ಕೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ರಿಯಾಕ್ಟ್ ಮಾಡಿ ಕೊರೋನಾ ಲಸಿಕೆ ಲಭ್ಯತೆ ಆಧರಿಸಿ ಸ್ಪೆಷಲ್ ಕ್ಯಾಂಪ್ಗಳನ್ನು ಮಾಡಲಾಗುತ್ತೆ ಅಂತ ಅಂದರು ಇನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಖಾಲಿ ಖಾಲಿ ಅನ್ನೋ ಬೋರ್ಡ್ ಅನ್ನು ಹಾಕಿದ್ರು ಈ ಮಧ್ಯೆ ರಾಜ್ಯಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಪತ್ರ ಬರೆದಿದ್ದು ಟೆಸ್ಟ್ ಟ್ರೀಟ್ ಟ್ರ್ಯಾಕ್ ಜೊತೆ ಇದೆಲ್ಲವನ್ನೂ ಕೂಡ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳಿದೆ ಲಸಿಕೆಗಳ ಸಂಖ್ಯೆ ಕಡಿಮೆ ಆದ್ರೆ ಖಂಡಿತ ವಾರ್ಡ್ ನಲ್ಲಿ ಇರ್ತಕ್ಕಂಥದ್ದು ಏನಾಗಿದೆ ನಲ್ವತ್ತೈದಕ್ಕಿಂತ ಮೇಲ್ಪಟ್ಟಿರುವವರಿಗೆ ಏನು ವಾರ್ಡ್ಸ್ ಅಲ್ಲಿ ನಾವು ಮಾಡ್ತಾ ಇದೀವಿ ನೂರ ತೊಂಬತ್ತೆಂಟು ವಾರ್ಡ್ಸ್ ಏನು ಮಾಡ್ತಾ ಇದೀವಿ ಅದನ್ನು ಯಾವುದೇ ಮಟ್ಟಕ್ಕೆ ಹೋಗೋದಿಲ್ಲ ಅದು ಒಂದು ಕಡೆ ಲಸಿಕೆ ಶಾರ್ಟೇಜ್ ಅಂತಾರೆ ಇನ್ನೊಂದು ಕಡೆ ಲಸಿಕೆ ಮಾಡಿ ಅಂತಾರೆ ಆ ಕೇಂದ್ರ ಸರ್ಕಾರ ಅಂತ ಬರೀತಾರೆ ಈ ಕಾಗದಾಪರಿ ಅವರು ಏನು ಪುಂಗಿದಾಸ ರಾಯ್ ಅವರು ಅಂತ ರಸ್ತೆಯಲ್ಲಿ ಜನ ಸಾಯ್ತಾ ಇದ್ದಾರೆ ವ್ಯಾಕ್ಸಿನೇಟ್ ಅಂತ ಕಾಗದಾಪರಿ ಬರೀತಾರಂತೆ ಉಪ್ಪಿಗೆ ಹಾಕೊಂಡು ನೆಕ್ಕಳಿ ನಿಮ್ ಕಾಗದಾನ ನೆಟ್ಟಿಗೆ ಕೊಟ್ಟರೆ ಮಾಡ್ತಾರೆ ಕೊಟ್ಟರು ಹಾಕು ತಗೋತಾರೆ ಜನ ಯಾಕೆ ಕ್ಯೂ ಯಾಕ್ ನಿಂತ್ಕೋತಾರೆ ಅವ್ರಿಗೆ ತಲೆ ಕೆಟ್ಟಿದ್ಯಾ ಜನಕ್ಕೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಸುಮ್ಮನೆ ಕಾಗದ ಬರೀತಾ ಇರೋದು ಪುಕಟೆ ಕಾಗದ ನಾವು ಬರೀಬೇಕು ರಿವರ್ಸ್ ಕಾಗದಾನ ಒಂದನ್ನು ಬಿಡ್ರಿ ಒಬ್ಬನಿಗೂ ಯಾರ್ಗೂ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದ್ರು ದೇಶದ್ರೋಹದ ಕಾನೂನು ಇನ್ನು ಯಾಕಿದೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಯಾಕ್ ಯಾಕೆ ರದ್ದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳಿದೆ ಕೇಂದ್ರವನ್ನ ಸುಪ್ರೀಂ ಕೋರ್ಟ್ ಓ ರೈಟ್ ಕಾನೂನು ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ನೋಡೋಣ ಅಂತ ಯಾಕೆಂದ್ರೆ ಅದ ಹರಿಯಾಣದಲ್ಲಿ ಡೆಪ್ಯೂಟಿ ಸ್ಪೀಕರ್ ಕಾರ್ ಧ್ವಂಸ ಮಾಡಿದ್ದಕ್ಕೆ ದೇಶ ಕೇಸ್ ಹಾಕಬಿಟ್ಟಿದ್ದಾರೆ ಅದಕ್ಕೆಲ್ಲ ಅದಕ್ಕೆ ಆಯ್ತು ಕಾರ್ ಧ್ವಂಸ ಮಾಡಿ ತಪ್ಪು ದೇಶ ದ್ರೋಹ್ ಮೇಲೆ ಹಾಕ್ತಾರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಸಿಎಂ ಗಲಾಟೆ ಮುಗುದಿಲ್ಲಪ್ಪ ಯಾರೇನೋ ಮಾಡ್ಕೊಳ್ಳಿ ಸಿ ಅಧ್ಯಕ್ಷ ಉಸ್ತುವಾರಿ ಸಚಿವ ಸುರ್ಜಿವಾಲೆಲ್ಲ ಮೇಲೆ ಜಮೀರು ಸಿದ್ದರಾಮಯ್ಯವ್ರ ಜಾಪ ಅದೇ ಚಾಮರಾಜಪೇಟೆ ಅದೇ ಕಾನ್ಸ್ಟಿಟ್ಯನ್ಸಿ ಅದೇ ಸಿದ್ದರಾಮಯ್ಯವರು ಅದೇ ಜಮೀರು ಕಾರ್ಯಕ್ರಮ ಬೇರೆ ಲೊಕೇಶನ್ ಶಿಫ್ಟ್ ಸ್ಕ್ರಿಪ್ಟು ಸೇಮ್ ಸೇಮ್ ಡೈಲಾಗ್ ಅಷ್ಟೇ ಡೈಲಾಗ್ ಸೇಮ್ ಇನ್ನು ಈ ಮಧ್ಯೆ ಅಲ್ಲೆಲ್ಲೋ ಸು ನ್ಯಾಮತಿ ದಾವಣಗೆರೆಯಲ್ಲೆಲ್ಲೋ ಡಿ ಕೆ ಸಿ ಎಮ್ ಅಂತ ಘೋಷಣೆಗೆ ಕೂಗಿದ್ದಾರೆ ಒಂದಷ್ಟು ಜನ ಈ ಮಧ್ಯೆ ಡಿ ಕೆ ಸಿ ಪಿ ಟಿ ಪರಮೇಶ್ವರ್ ಮಧ್ಯೆ ನಾನು ನಾಯಕ್ ಮಧ್ಯೆ ಪರಮೇಶ್ವರ್ ನಾಯಕ್ ಮಧ್ಯೆ ಮೈಕ್ದಂತೆ ಏನೋ ಮಾತಾಡ್ತಿದ್ದಾಗ ಅಲ್ಲೆಲ್ಲ ಮಾತಾಡಬೇಡಿ ಅಂತೇನೋ ಡಿ ಕೆ ಎಲ್ಲ ಹೋಗಿದ್ದಾರೆ ಅವ್ರು ಮೈಕನ್ನೇ ಎಸ್ಬಿಟ್ರಂತೆ ಡಿ ಕೆ ಕಡೆಗೆ ಎಸ್ದರು ತಳ್ಳಿದ್ರು ಎಂಥದೋ ಒಂದು ಮಾಡಿದ್ದಾರೆ ವಾಟಲ್ಲಿ ಇವ್ರದ್ದು ಮುಗಿಯಲ್ಲ ಅವ್ರದ್ದು ಮುಗಿಯಲ್ಲ ಇವ್ರದ್ದು ಎಂಡಿಲ್ಲ ಅವ್ರದ್ದು ಇಲ್ಲ ಕರ್ನಾಟಕಕ್ಕೆ ಮೋಕ್ತಿ ಇಲ್ಲ ಮುಖ್ಯ ಮೋಕ್ಷ ಇಲ್ಲೂರ್ ವಿಚಾರ ಇವಾಗ ಬೂರ್ ಮನೆಗೆ ಪ್ರಸ್ತಾಪಕ್ಕೆ ಕರೆದಿದ್ದಾರೆ ಸರ್ ಏನ್ ಮೀಟಿಂಗ್ ಸರ್ ಬೆಂಗಳೂರು ಸಿಟಿ ಆ ನೆರೆದ ಮೈಕ್ ಇಂಗೆಸ್ತ್ರಾ ತಮಾಷೆ ಇರಬೇಕು ಕ್ಯಾಚ್ ಅಂತ ಕ್ಯಾಚ್ ಇರಬೇಕು ಓಕೆ ತಪ್ಪಾಗ ಅರ್ಥವಾಯಿತು ಅಾ ಹಿಂಗೆ ಕ್ಯಾಚ್ ಹಿಡಕ ನೋಡೋಣ ಅಂದ್ರೆ ಟೆಸ್ಟ್ ಮಾಡ್ತಿದ್ದಾರೆ ಏನಂತ ಸರ್ ಕಾಂಗ್ರೆಸ್ ಅಧ್ಯಕ್ಷರು ಯಾಕೆ ಕ್ಯಾಚ್ ಹಿಡಿಯಕ್ಕೆ ಶಕ್ತಿ ಇದೆಯಾ ಇಲ್ಲವಾ ಅಂತ ಕ್ಯಾಚ್ ಹಿಡಿಯಕ್ಕೆ ಕ್ಯಾಚ್ ಹಿಡಿಯಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ನಾಳೆ ಪಕ್ಷ ಹಿಡಿಯೋದು ಹೆಂಗೆ ಇಂಗಿವರು ಅಂತ ಟೆಸ್ಟಿಂಗು ಟೆಸ್ಟಿಂಗ್ ಪರಮೇಶ್ವರ ನಾಯಕದು ನೀಕೆ ಕೇರ್ಫುಲ್ ಆಗಿ ಇರಬೇಕಾಗಿತ್ತು ಹಿಡಿದಿರಬಹುದು ಎಸ್ ಇನ್ನು ಬಿಜೆಪಿ ನಲ್ಲಿಗೆ ಡಿ ಕೆ ಶಿ ಸಾರಿ ಕಟೀಲ್ ಹೇಳ್ತಾರೆ ಏ ಸಿದ್ದರಾಮಯ್ಯ ಎಲ್ಲ ಮೋಸ್ಗಾರವರು ಬಾಳ ಸಿಕ್ಕಾಪುಟೆ ಮೋಸ್ಗಾರರು ಅಂತ ಹೇಳಿ ಡಿ ಕೆ ಶಿ ಏ ಬಿಜೆಪಿ ನಡೀತಿರೋದು ಅದೇ ಕಣ್ರಿ ಬೇಗ ಬರ್ಲಿಲ್ಲ ಜೊತೆ ಪಬ್ಲಿಕ್ ಡಿಬೇಟ್ಗೆ ಗೆ ಅಂತಂದ್ರೆ ಪಬ್ಲಿಕ್ ಡಿಬೇಟ್ ಅಂದ್ರೆ ಬರ್ರಪ್ಪ ಬೇಡ ಅಂದ್ರ ಯಾರು ಬಹಿರಂಗ ಚರ್ಚ್ ಅಲ್ಲ ಡಿ ಕೆ ಅನುಭವ ಇದೆಯಲ್ಲ ಹಿಂದೆ ಒಂದ್ಸರಿ ಮಾಡಿದಿರಲ್ಲ ಅಂತಂದ್ರೆ ಪಬ್ಲಿಕ್ ಅಲ್ಲಿ ಡಿಬೇಟ್ ಕರೆಕ್ಟ್ ನನ್ನ ಹತ್ರ ಬಂದ್ಬಿಡಿ ಅವ್ರೆ ನೋಡಬೇಡ ಅದೇನು ಅಂತ ಆ ಕಡೆ ಸ್ವಾಮಿ ಅವರು ನನಗೆ ಯಾವ ಆಸೆನೂ ಇಲ್ಲಪ್ಪ ಅಧಿಕಾರದ್ದು ಜನ ತೀರ್ಮಾನ ಮಾಡ್ತಾರೆ ಬಿಡಿ ಕಾಂಗ್ರೆಸ್ ತಲೆಗೊಬ್ರು ಸಿಎಂ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಮೋಸಗಾರ ಮತ್ತು ವಂಚಕ ಮುಖ್ಯಮಂತ್ರಿ ಇದ್ರೆ ಹಿಂದೆ ಅದು ಸಿದ್ದರಾಮಣ್ಣ ಅಹಿಂದ ಅಂತ ಮಾಡಿದ್ರು ಅಹಿಂದದ ಹೆಸರಿನಲ್ಲಿ ದೇವೇಗೌಡರನ್ನ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಮುಖ್ಯಮಂತ್ರಿ ಆದ್ಮೇಲೆ ಅಹಿಂದವನ್ನ ಕೈ ಬಿಟ್ರು ಕಾಂಗ್ರೆಸ್ ಚೇರ್ ಆಡ್ತಾ ಇದೀವೋ ಯಾವ ಚೇರ್ ಆಡ್ತಾ ಇದೀವೋ ಅವ್ರ ಪಾರ್ಟಿಲಿ ಆಡ್ತಿದ್ಯಾಲಪ್ಪ ಬಿಜೆಪಿ ಅದನ್ನು ಏನು ಸೇರೋಂಥ ಹೆಸರು ಕರೆಯೋಣ ಸಿದ್ದರಾಮಯ್ಯ ಯಾವ್ದಾದ್ರು ಮಾತು ಏನಾದ್ರು ಕೊಟ್ಟಿದ್ರೆ ಯಾವ ಮಾತು ಯಾವ್ದು ತಪ್ಪಿದ್ರು ಅವರ ಡ್ಯೂಟಿ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಸಾಧ್ಯನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಸ್ವಕ್ಷೇತ್ರ ವಾರಣಾಸಿಗೆ ಭೇಟಿ ಕೊಟ್ಟರು ಸಾವಿರದ ಐನೂರು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟಿಸಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಜಪಾನ್ ಸರ್ಕಾರದ ನೆರವಿನೊಂದಿಗೆ ನಿರ್ಮಾಣವಾಗಿರುವ ಅಂತಾರಾಷ್ಟೀಯ ಸಹಕಾರ ಮತ್ತು ಸಮಾವೇಶ ಕೇಂದ್ರ ರುದ್ರಾಕ್ಷವನ್ನು ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟನ್ನು ನಿಯಂತ್ರಿಸುವಲ್ಲಿ ಉತ್ತರ ಪ್ರದೇಶ ಸರ್ಕಾರ ಕೈಗೊಂಡಿರುವಂತಹ ಪ್ರಯತ್ನಗಳು ಶ್ಲಾಘನೀಯ ಇಲ್ಲಿ ಅಣ್ಣ ತಂಗಿಯರ ಆಟ ನಡೆಯಲ್ಲ ಅಂತ ಚುನಾವಣಾ ಕಹಳೆ ಮೊಳಕಿಸಿದರು ಶೃಂಗೇರಿ ಮಹಿಳೆಯ ಮೇಲೆ ಎರಚಿದ ಒಂದು ಪ್ರಕರಣ ನಾಲ್ವರು ಜಿ ಆರೋಪಿಗಳಿಗೆ ಆಯಿತು ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಚಿಕ್ಕಮಗ್ಳೂರಿನ ಎರಡನೇ ಜೆ ಎಮ್ ಎಫ್ ಸಿ ಕೋರ್ಟ್ ಅದು ಏನೋ ಹೆಣ್ಣುಮಗಳನ್ನ ಮೆಣಸೆ ಗ್ರಾಮದ ನಿವಾಸಿ ಗಂಡನ ಬಿಟ್ಟಿದ್ದರು ಆಕೆ ಅವ್ರ ಹಿಂದೆ ಬಿದ್ದಂಥ ವ್ಯಕ್ತಿ ದೂರ್ತ ಒಂದು ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ವಿನೋದ ಕುಮಾರ ಮಹಮ್ಮದ್ ಕಬೀರ್ ಅಬ್ದುಲ್ ಮಜೀಜ್ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಅವನು ಗಣೇಶ ಅನ್ನೋನು ಆ್ಯಸಿಡ್ ದಾಳಿ ಮಾಡಿದ್ದ ಎರಡು ಸಾವಿರದ ಹದಿನೆಂಟು ಹದಿನೈದರಲ್ಲಿ ಆಕೆ ಒಂದು ಕಣ್ಣು ಹೋಯಿತು ಇನ್ನೊಂದು ಕಣ್ಣು ಶೇಕಡಾ ಐವತ್ತರಷ್ಟು ಕಿಳಿದೋಯಿತು ಈಗ ಆರು ವರ್ಷದ ನಂತರ ಕೋರ್ಟ್ ಶಿಕ್ಷೆ ಕೋರ್ಟು ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಜೀವಾವಧಿ ಶಿಕ್ಷೆ ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಕಠಿಣವಾಗಿ ಕಾಣುತ್ತೆ ಶಿಕ್ಷೆ ಆದರೆ ಅವರು ಮಾಡಿದ ಕೋತಿ ಕೆಲಸಕ್ಕೆ ನಂಗೆ ಅದು ಭಾಳ ಸಾಣದು ಅನ್ಸುತ್ತೆ ಹಿಂಸೆ ಆಗೋದು ಮಾಡಬೇಕಾಗಿತ್ತ ದರೀಬ್ಬರವರು ನ್ಯಾಯಾಲಯಕ್ಕೆ ಮಾತ್ರ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ನಂಬಿಕೆ ಇತ್ತು ಸಿಗುತ್ತೆ ಅಂತ ಅವ್ರ ಸಾಯ ತನಕ ಕೊಟ್ಟರು ಅದು ಸಾಲದು ಆದರೆ ಇದರಲ್ಲಿ ನಂಗೆ ತೃಪ್ತಿ ಇದೆ ನೆಮ್ಮದಿ ಇದೆ ಇಷ್ಟಾದರೂ ಸಿಕ್ತಲ್ಲ ಅಂತ ಬೆಂಕಿ ಸುಟ್ಟಂಗಾಗಿದೆ ಆಲ್ಮೋಸ್ಟ್ ಅದರ ನೋವು ಅವ್ರಿಗೆ ಗೊತ್ತಾಗಬೇಕು ಪಬ್ಲಿಕ್ ಟಿವಿಯ ಜ್ಞಾನದೇವಿಗೆ ಕಾರ್ಯಕ್ರಮ ಮುಂದುವರೆದಿದೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಸರ್ಕಾರಿ ಪ್ರೌಢಶಾಲೆಯ ಐವತ್ತು ಮಕ್ಕಳಿಗೆ ಇಪ್ಪತ್ತೈದು ಟ್ಯಾಬ್ ವಿತರಣೆ ಮಾಡಲಾಯಿತು ದಾನಿಗಳು ಶಾಲೆ ದತ್ತು ಪಡೆದಿರುವ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪರವಾಗಿ ಹಾವೇರಿ ರೋಟರಿ ಅಧ್ಯಕ್ಷ ದಯಾನಂದ ಟ್ಯಾಬ್ ಹಂಚಿದ್ರು ಹಾವೇರಿ ಜಿಲ್ಲೆಯ ರಾಣೆಮೆನ್ನೂರು ತಾಲೂಕಿನ ಹೆಡೆಯಾಲ ಗ್ರಾಮದಲ್ಲಿ ಇಪ್ಪತ್ತೈದು ಟ್ಯಾಬ್ಗಳನ್ನು ವಿತರಣೆ ಮಾಡಿದ್ವಿ ಟ್ಯಾಬ್ಗಳನ್ನು ನಮಗೆ ವಿತರಣೆ ಮಾಡಲು ಶ್ರೀ ಹೊರಟ್ಟಿ ಅವರು ಧನ ಸಹಾಯ ಮಾಡಿದ್ದಾರೆ ಟ್ಯಾಬ್ಗಳನ್ನು ಸದುಪಯೋಗ ಪಡಿಸಿಕೊಂಡು ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿ ಅಂತ ಹೇಳಿ ನಾನು ಆಶಿಸ್ತೇನೆ ನಮಗೆ ಓದಲು ನೆಟ್ವರ್ಕ್ ಸಿಗುತ್ತಿರಲಿಲ್ಲ ಹಾಗೂ ಫೋನ್ನಲ್ಲಿ ಕರೆನ್ಸಿ ಇರುತ್ತಿರಲ್ಲ ಈ ಟ್ಯಾಬ್ಗಳನ್ನು ಕೊಟ್ಟಿರುವುದರಿಂದ ನಮಗೆ ಬಹಳ ಅನುಕೂಲವಾಗಿದೆ ಪಬ್ಲಿಕ್ ಟಿವಿ ಹಾಗೂ ರೋಟರಿ ಕ್ಲಬ್ ಹಾಗೂ ಬಸವರಾಜ್ ಹೊರಟಿ ಸರ್ ಅವರಿಗೆ ಧನ್ಯವಾದಗಳು ಈ ಟ್ಯಾಬ್ ವಿತರಣೆಯಿಂದ ನಮಗೆ ಬಹಳ ಉಪಯೋಗವಾಗಿದೆ ಇದನ್ನು ನಾವು ಸದುಪಯೋಗ ಪಡಿಸಿಕೊಂಡು ನಮ್ಮ ಎಸ್ ಎಸ್ ಎಲ್ ಸಿ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚಿಸಿಕೊಳ್ಳುತ್ತೇವೆ